ಎಸ್ ಸ್ಯಾಂಡಲ್ವುಡ್ ನಲ್ಲಿ ಹಾನ ಚಿತ್ರ ರಾಜಿಸಿದೆ. ಚಿತ್ರದ ಬಗ್ಗೆ ಮಾತನಾಡೋಕೆ ಚಿತ್ರ ನಟಿ ಇದ್ದಾರೆ. ಸಿನಿಮಾ ಬಗ್ಗೆ ಕೇಳೋಣ. ಈ ಹಿಂದೆ ಎರಡು ದಿನಗಳಿಂದ ಅಷ್ಟೇ ಸೆಲೆಬ್ರಿಟಿ ಶೋ ಅಂತಿತ್ತು. ಸಿನಿಮಾ ಸೆಲೆಬ್ರಿಟಿಗಳು ಯಾರ್ಯಾರು ನೋಡಿದ್ರು ಎಲ್ಲ ಕೂಡ ಸಿನಿಮಾನ ಮೆಚ್ಚಿದ್ರು. ಇವತ್ತು ಸಿನಿಮಾ ಜನ ಕೂಡ ನೋಡಿದ್ದಾರೆ. ಏನು ಹೇಳ್ತಾರೆ ಸಿನಿಮಾದ ನಟಿ ಕೇಳೋಣ. ಮಮ್ಮ ಮೊದಲಿಗೆ ಹಾನ ಚಿತ್ರತಂಡಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಶುಭಾಶಯಗಳು. ಮತ್ತೆ ಒಂದು ದೊಡ್ಡ ಪರಭಾಷೆ ಚಿತ್ರದ ಮುಂದೆ ನಿಮ್ಮ ನಮ್ಮ ಸಿನಿಮಾ ಕನ್ನಡದ ಸಿನಿಮಾ ಬಂದು ರಾರಾಜಿಸಿರೋದು ಇನ್ನೊಂದು ಮೊದಲ ಖುಷಿ ಇದೆ. ಇವತ್ತು ನಿಮ್ಮ ಹಾನ ಜನ ನೋಡಿ ಖುಷಿ ಪಡ್ತಿರೋದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸಾಕಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ನಮ್ಮ ಸಿನಿಮಾ ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡನೂ ಗೆಲ್ತು ಅನ್ನೋ ಒಂದು ಖುಷಿ. ಖಾರವಾಗಿ ಹೇಳಬೇಕು ಅಂದರೆ ಅಲ್ಲ, ಪ್ರತಿ ಸಲ ಈ ಥರ ಸಿನಿಮಾ ರಿಲೀಸ್ ಆದಾಗಲೂ ಇದು ನಮ್ಮದು ಇದ್ದಿದ್ದೆ ಗೋಳು. ಅದನ್ನು ಕೆಲವರು ಪಾಸಿಟಿವ್ ಆಗಿ ತಗೋತಾರೆ, ಕೆಲವರು ನೆಗೆಟಿವ್ ಆಗಿ ನಮ್ಮವ್ರು ನಮಗೆ ಒಂದೊಂದು ಸಲ ಟಾಂಗ್ ಕೊಟ್ಬಿಡ್ತಾರೆ, ಅದು ಸ್ವಲ್ಪ ಹರ್ಟ್ ಆಗುತ್ತೆ. ಬಟ್ ನಾವು ಯಾವುದಕ್ಕೂ ಎದೆಗುಂದದೆ ಸಿನಿಮಾ ಬಂದಿದ್ದೀವಿ. ನಾವು ಅಂದ್ಕೊಂಡಿರೋಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಿದ್ದಾರೆ. ಸೊ ನಮಗೆ ಯಾರು ಪ್ರೀತಿ ಕೊಡ್ತಿದ್ದಾರೋ ಅವ್ರಿಗೆ ನಾವು ಸಾಯೋವರೆಗೂ ಚಿರಋಣಿಯಾಗಿರ್ತೀವಿ. ಬಿಕಾಸ್ ನನಗೆ ಇದೊಂದು ಸಿನಿಮಾ, ಬಟ್ ಒಬ್ಬ ಪ್ರೊಡ್ಯೂಸರ್ಗೆ ನೂರಾರು ಟೆಕ್ನಿಷಿಯನ್ಸ್ಗಳಿಗೆ ಇದರಿಂದನೇ ಅವರು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ದಾರಿ ಇರುತ್ತೆ, ಅವ್ರ ಕನಸಿರುತ್ತೆ, ಅವರ ಒಂದು ಕೆರಿಯರ್ ರೂಪಿತವಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅವರೆಲ್ಲರಿಗೂ ಕೂಡ ಆಶೀರ್ವಾದ ಬೇಕು. ಹೊಸಬರಿಗೆ ನಾವೆಲ್ಲರೂ ಅಂತೀವಿ, ಈಗ ಎಲ್ಲರೂ ಹೊಸದಾಗಿ ಬಂದಿರ್ತೀವಿ, ಎಷ್ಟೊಂದು ಸಲ ನಾವು ಅಂತೀವಿ ಎಲ್ರಿಗೂ ಅಪರ್ಚುನಿಟಿ ಸಿಗಲ್ಲ ಅಂತ. ಸೊ ಅಟ್ಲೀಸ್ಟ್ ನಮಗೆ ಸಿಗದೇ ಇರೋ ಅಪರ್ಚುನಿಟಿ ಯಾರೋ ಒಬ್ಬ ಹೊಸಬರಿಗೆ, ಒಂದು ಮಧ್ಯಮ ವರ್ಗದ ಕುಟುಂಬದ ಸದಸ್ಯರಿಗೆ ಸಿಕ್ಕಿದೆ ಅಂತಂದರೆ ಅವ್ರಿಗೆ ನಮ್ಮ ಕೈಲಿ ಕೆಟ್ಟದ್ದು ಮಾಡೋಕ್ಕೆ ಅಲ್ಲ, ಒಳ್ಳೇದು ಮಾಡೋಕ್ಕಾಗದೆ ಇದ್ರು ಅಟ್ಲೀಸ್ಟ್ ಕೆಟ್ಟದ್ದು ಮಾಡದೆ ಹಾರೈಸೋದು ಸಾಕಷ್ಟು ಮುಖ್ಯ ಆಗುತ್ತೆ. ಬಹುಶಃ ಇವತ್ತು ಸಾಕಷ್ಟು ಜನ ಬಂದು ಪ್ರೀತಿ ಕೊಡ್ತಿದ್ದಾರೆ. ಇನ್ನು ಹೆಚ್ಚೆಚ್ಚು ಪ್ರೀತಿ ಬೇಕು, ಇನ್ನು ಹೆಚ್ಚೆಚ್ಚು ಕನ್ನಡಿಗರು ಬಂದು ನಮ್ಮ ಸಿನಿಮಾ ನೋಡಬೇಕು ಅನ್ನೋದು ನನ್ನ ಆಸೆ. ನಾನು ನಿರ್ದೇಶಕರನ್ನ ಮಾತಾಡಿಸ್ಬೇಕು ಸರ್. ಎಲ್ಲ ಕಡೆಯೂ ಸ್ಮಾಲ್ ಓಪನಿಂಗ್ ತೊಗೊಳ್ತಿದೆ ಸಿನಿಮಾ, ಪರವಾಗಿಲ್ಲ ಚೆನ್ನಾಗಿ ಬರ್ತಿದೆ ಅಂತಂದರು. ಅದೇ ಆಪೋಸಿಟ್ ಸಿನಿಮಾ ಬಂದಿರೋದ್ರಿಂದ ನನಗೆ ಪ್ರಾಬ್ಲಮ್ ಏನಿಲ್ಲ, ನಮ್ಮ ಸಿನಿಮಾನು ಜನರು ಬರ್ತಿದ್ದಾರೆ. ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸಲ್ಲಿ ಕೂಡ ಎಲ್ಲ ಕನ್ನಡದಲ್ಲಿ ಎಲ್ಲ ಕಡೆ ನಮಗೂ ಥಿಯೇಟ್ರ್ ಸಿಕ್ಕಿದೆ ಅನ್ನೋದು ಒಂದು ಮಾತುಗಳು. ಮತ್ತೆ ನಿಮ್ಮ ಪುಷ್ಪ ಮುಂದೆ ಬಂದಿದ್ದಕ್ಕೆ ನಿಮ್ಮ ಸಿನಿಮಾಗೆ ಏನಾದರೂ ಒಂದಷ್ಟು ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನಿಸುತ್ತಾ ಮೇಡಮ್? ಸರ್, ಆಡಿಯನ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಅಫ್ಕೋರ್ಸ್ ಥಿಯೇಟರ್ಗಳು ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಅವರು ಸಾಕಷ್ಟು ಕೋಟಿ ಕೋಟಿ ಹಾಕಿರ್ತಾರೆ. ಸೊ ಅದ್ರ ಮುಖಾಂತರ ದುಡ್ಡಿನ ದುನಿಯಾ, ಸೊ ಏನು ಮಾಡೋದಕ್ಕಾಗಲ್ಲ. ಈ ಥರ ಸಿನಿಮಾಗಳು ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದನ್ನು ಬ್ಲೇಮ್ ಮಾಡೋದಕ್ಕಿಂತ ಅದಕ್ಕೆ ಉತ್ತರ ಜನ ಕೊಡಬೇಕು. ಈಗ ನಾನು ಕುತ್ಕೊಂಡು ನಾನು ಬ್ಲೇಮ್ ಮಾಡಿದ್ರೆ ಅಲ್ಲ, ಜನ ಕೊಡಬೇಕು ಉತ್ತರ. ನೀವು ಹೆದರಬೇಡಿ, ನಮ್ಮ ಕನ್ನಡ ಸಿನಿಮಾ ಫಸ್ಟ್ ನಾವು ಇರ್ತೀವಿ, ಆಮೇಲೆ ಬೇರೆ ಅಂತ. ಜನಕ್ಕೆ ಸ್ವಾಭಿಮಾನ ಇರಬೇಕು, ಜನಕ್ಕೆ ಪ್ರೀತಿ ಇರಬೇಕು. ನಾನೊಬ್ಬಳೇ ಮಾತಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಈ ಸಿನಿಮಾ ರೆಸ್ಪಾನ್ಸ್ ನೋಡಿ ನನಗೆ ಅದು ಕಾಣ್ತಿದೆ. ಈಗ ನಮ್ಮ ಜನ ನಮ್ಮ ಪೂರ್ತಿ ನನಗೆ ನಿಜವಾಗ್ಲೂ ಭಯದಿಂದನೇ ಬಂದ್ವಿ ನಾವು, ಎಲ್ಲಿ ಏನೂ ಇರಲ್ವೋ ಹೇಗಿರುತ್ತೋ ಅಂತ. ಎಲ್ಲ ಆನೆಸ್ಟು ಟಿಕೆಟ್ ಸರ್, ಕೌಶಿಕ್ ಸರ್ ಅಂದರೆ ಯಾರು ನಾವು ಬನ್ನಿ ಅಂತ ನಾವು ಟಿಕೆಟ್ ಕೊಟ್ಟು ಹಾಗೆ ಏನೂ ಇಲ್ಲ. ಅವ್ರಿಗೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದಿರೋ ಜನ ಬೆಳಗ್ಗೆನೆ, ಅದು ನನಗೆ ನಿಜವಾಗ್ಲೂ ಸಾಕಷ್ಟು ಖುಷಿ, ಸಾಕಷ್ಟು ಎಮೋಷ್ನಲ್ ಆದೆ. ನಾನು ಕೇಳಿದೆ ಸರ್ ಇದು ಹೀಗೆ ಹೇಗೆ ಅಂತ. ಇಲ್ಲ ಮೇಡಮ್, ಒಂದು ಇಲ್ಲ, ನಮ್ಮ ಕಡೆಯಿಂದ ಹೋಗಿರೋದು ಆರು ಟಿಕೆಟು, ಆರೇ ಟಿಕೆಟ್ ನಾವು ತೊಗೊಂಡಿರೋದು, ನೋಡೋಣ ಅಂತ ಹೇಳಿ ಮಿಕ್ಕಿದ್ದೆಲ್ಲ ಜೆನ್ಯೂನ್ ಟಿಕೆಟ್ಸ್ ಅಂತ. ನನಗೆ ಸಾಕಷ್ಟು ಖುಷಿ ಆಯಿತು, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದೆ ನಾನು. ಓವರಾಲ್ ಆಗಿ ಆನ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಸಿನಿಮಾನೇ ಅಂತ ಹೇಳ್ಬೋದು. ಆನ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಜನರಿಗೆ ಆನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಬಹಳಷ್ಟು ವರ್ಷಗಳಾಗಿತ್ತು ಕನ್ನಡದಲ್ಲಿ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಬಂದು, ಒಂದು ಹಾರರ್ ಸಬ್ಜೆಕ್ಟ್ ಬಂದು. ಸೊ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡುವಂಥ ಸಿನಿಮಾ, ಒಂದು ಹೊಸಬರ ತಂಡ ಮಾಡಿರುವಂಥ ಸಿನಿಮಾ, ಹೊಸ ಪ್ರೊಡ್ಯೂಸರು. ಆಮೇಲೆ ನನಗೂ ಕೂಡ ಸಾಕಷ್ಟು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ನನ್ನ ಲುಕ್ ಆಗಿರ್ಬೋದು, ಗೆಟಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರತಿಯೊಂದು ಹೊಸ ಎಕ್ಸ್ಪೀರಿಯೆನ್ಸ್. ಎಲ್ಲ ಒಂದು ಕಡೆ ನನ್ನ ಹೆಗಲ ಮೇಲಿರುವಂಥ ಸಿನಿಮಾ ಇದು, ನನ್ನನ್ನು ನಂಬಿ ಥಿಯೇಟ್ರಿಗೆ ಜನ ಬರುವಂಥ ಸಿನಿಮಾ. ಸೊ ನನ್ನ ಮೇಲಿರೋ ಪ್ರೀತಿ ಈ ಸಿನಿಮಾದ ಮೇಲೂ ಇರಲಿ. ದಯವಿಟ್ಟು ಬಂದು ಸಿನಿಮಾ ನೋಡಿ, ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾ ಇದಿಷ್ಟು ಆಗಿತ್ತು ಅದಿತಿ ಪ್ರಭುದರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕೌಶಿಕ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನಮ್ಮ ನಿಫ್ಟ್.